ನಾನು ಸಲ್ಲಿಸ್ತಾ ಕರ್ನಾಟಕ ರಾಜ್ಯ ಅಹಿಂದ ಸೇವಾ ಸಮಿತಿ ಸನ್ಮಾನ್ಯ ನನ್ನ ಸೋದರ ಮಿತ್ರವಾದ ಸ್ಕಂದ ನವೀನ್ ರವರ ಒಂದು ಅಧ್ಯಕ್ಷತೆಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಗೌರವಂತ ಶ್ರೀ ಕೆ ವಿ ಗೌತಮ್ ರವರು, ಕಾಂಗ್ರೆಸ್ನ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರು, ಹಾಗೆ ಪತ್ರಕರ್ತರು, ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರು, ಮತ್ತು ನನ್ನ ಆತ್ಮೀಯರಾದಂಥ ಕೆ ಎಸ್ ಗಣೇಶನ್ ಅವರು, ಹಾಗೆ ಮತ್ತೊಬ್ಬ ಹಿತೈಷಿಗಳಾದಂಥ ಕೆ ವಿ ರಾಜೇಶ್ವರು, ನನ್ನ ಸೋದರ ಮಿತ್ರ ಆದಂಥ ಗಲ್ಪೇಟೆ ಸಂತೋಷ್ ಅಣ್ಣವರು, ತ್ಯಾಗರಾಜ್ ಅವರು, ಶಿವಣ್ಣವರು, ಹಾಗೆ ಶ್ರೀನಾಥ್ ಅವರು, ಕಾಶಿ ಅವರು, ಅಲ್ಲೇ ಹಲವು ಶಾಲೆಗಳ ಮುಖ್ಯಸ್ಥರು, ವೇದಿಕೆ ಮಿತ್ರ ಗಣ್ಯಮಾನ್ಯರು, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು, ಮಾಧ್ಯಮಿತರಾಗಿ ಈ ಸಂದರ್ಭದಲ್ಲಿ ವಿಶ್ವ ಪರಿಸರ ಸಂರಕ್ಷಣೆ ದಿನ ಸಂದರ್ಭದಲ್ಲಿ ಶುಭಾಶಯ ಕೋರ್ತ ಶತಶೃಂಗ ಪರ್ವತ ದಯವಿಟ್ಟು ನನ್ನ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಗಮನಿಸಬೇಕು. ನೀರು ಸರ್ಬರಾಜ್ ಮಾಡ್ತಾರೆ, ನೀರಿನ ಚೆಲ್ಲಂತ ಬೇಡ ದಯವಿಟ್ಟು. ಹಲೋ, ಸೊ ನನ್ನ ಗೆಳೆಯ, ಹಾಗೆ ಚೆಲ್ಲ ಬೇಡ ನೀರನ್ನ, ಅಗೆಲ್ಲ ಬಿಸಾಡೋದು ಸರಿಯಲ್ಲ, ಯಾಕಂದ್ರೆ ನಾವು ಪ್ರಕೃತಿ ಮಾತೆಯನ್ನು ಆರಾಧಿಸಬೇಕು ಬಂದಿದ್ದೀವಿ. ಹಾಗೆ ಏನು ಇರ್ತದೆ ಶತಶೃಂಗ ಪರ್ವತ, ಅದನ್ನ ನಮಗೆಲ್ಲ ಚಿರಪರಿಸಿದ ಏನಂದ್ರೆ ಒಂದು ಅಂತರ್ಗಂಗೆ ಬೆಟ್ಟ ಇದೆ, ಶಿವನ ದೇವಸ್ಥಾನ ಇದೆ, ನೀರು ವಸುಂಬಾಯಲ್ಲಿ ಬರ್ತಾ ಇದೆ, ಮುಂದುವರೆದು ಈಗ ಹೊಸದಾಗಿ ರಸ್ತೆ ಆಗಿರ್ತಕ್ಕಂಥ ತೇರಳ್ಳಿ ಬೆಟ್ಟ, ಇಷ್ಟು ಮಾತ್ರ ನಮ್ಗೆ ಪರಿಚಯ ಇರ್ತದೆ. ಆದರೆ ಹಲವಾರು ಪ್ರವಾಸಿ ತಾಣಗಳು, ಅತ್ಯುತ್ತಮವಾದ ಸುಂದರ ಒಂದು ತಾಣಗಳು ನಮ್ಮ ಒಂದು ಶತಶೃಂಗ ಪರ್ವತದಲ್ಲಿ ನೆಲೆಸಿದೆ. ಅದು ಪುರಾತನ ಗಂಗರ ದೇವಸ್ಥಾನ ಆಗಿರ್ಬೋದು, ದರ್ಗಾ ಆಗಿರ್ಬೋದು, ಮುಂದುವರೆದು ಔಷಧೀಯ ಸಸ್ಯಗಳನ್ನು ಒಳಗೊಂಡಂತ ಒಂದು ಅದ್ಭುತವಾದಂತ ಒಂದು ಪರಿಕಲ್ಪನೆ ಮತ್ತೆ ಒಂದು ಸುಂದರ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರ ಜಾಗದಲ್ಲಿ, ಅದರ ಮಡಿಲಲ್ಲಿ ನಾವು ನೆಲೆಸಿ ಅದರ ತಾಯಿಯ ಒಂದು ಪ್ರಕೃತಿ ಮಾತೆಯ ಮಡಿಲಲ್ಲಿ ನಾವು ಇತ್ತು ದಿವಸ ಏನು ನಾವು ಜೀವನ ಸಾಧಿಸಲು ಬದುಕು ಕಟ್ಕೊಂಡಿದ್ದೀವಿ. ನಾವು ಕೋಲಾರದ ತಾಲೂಕಿನ ನಗರದ ಮತ್ತೆ ಕೋಲಾರ ಜಿಲ್ಲೆಯ ಜನತೆಯ ನಾವು ಹೆಮ್ಮೆ ಪಡಬೇಕು, ನಾವು ಧನ್ಯರು ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಬಂದು. ಹಾಗೆ ಏನು ಈ ಸಂದರ್ಭದಲ್ಲಿ ಆ ಒಂದು ಪ್ರಕೃತಿನ ನಾವೆಲ್ಲೂ ಕೂಡ ಎಚ್ಚೆತ್ಕೊಂಡು ಏನು ನಮ್ಮ ಯುವಜನತೆ ಇದ್ರಿ ಅವರು ಕೂಡ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಗಳು ಅಂತ ಹೇಳಿ ಅರಿತುಕೊಂಡು ಸಮಾಜ ಸೇವೆ ರೀತಿಯಲ್ಲಿ ಇದನ್ನ ಪ್ರಕೃತಿ ಸೇವೆ ಮಾಡುವಂತ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತು ದಿವಸದಲ್ಲಿ ಭಾಗವಹಿಸಿದ್ರಿ. ಈಗಾಗಲೇ ಹಲವಾರು 4-5 ವರ್ಷಗಳಿಂದ ಇರೋದ್ವರೆಗೆ ಹಲವಾರು ಸಂಘ ಸಂಸ್ಥೆಗಳು, ಜೊತೆಗೆ ಸರ್ಕಾರ ಕೂಡ ಏನು ಬೀಜ ಒಂದೇನ ಡ್ರೋನ್ ಮೂಲಕ ಏನು ಬೆಟ್ಟದ ಮೇಲೆ ಹಾಕಿ ಅದ್ರ ಮೂಲಕ ಗಿಡ ಮರಗಳನ್ನು ಬೆಳೆಯತಕ್ಕಂತ ಒಂದು ಕೆಲಸ ಆಗ್ತಿತ್ತು. ಮುಂದುವರೆದು ಇದು ಇವತ್ತು ದಿವಸ ಏನು ನಮ್ಮ ಸ್ಕಂದ ನವೀನ್, ನಮ್ಮ ಸೋದರ ಮಿತ್ರ ಸ್ಕಂದ ನವೀನ್ ಒಂದು ಅವರ ತಂಡ, ಅವರ ಪದಾಧಿಕಾರಿಗಳ ತಂಡ ಏನು ಇವತ್ತು ಕೈ ತಗೊಂಡಿದೆ, ಇದು ಬಹಳ ಕಷ್ಟದ ಕೆಲಸ, ಶ್ರಮದ ಕೆಲಸ, ಬೆಟ್ಟದ ಮೇಲೆ ಗುಡ್ಡದಲ್ಲಿ ಹತ್ತೋದು, ಅದಕ್ಕೆ ನಿಮ್ಮನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ. ಇದಂತೂ ಬಹಳ ಶ್ರಮ ಮತ್ತೆ ಬಹಳ ಕಷ್ಟದ ಕೆಲಸ, ಇದನ್ನು ಮೀರಿ ನಾವೆಲ್ಲೂ ಕೂಡ ಭಾಗವಹಿಸ್ತೇವೆ, ನಾವು ಇದರಲ್ಲಿ ಭಾಗವಹಿಸ್ತೀವಿ, ನಾವು ಕೂಡ ಇದರ ಒಂದು ಭಾಗ, ಪ್ರಕೃತಿ ಭಾಗ ಅಂತ ಹೇಳಿ ತಾವೆಲ್ಲ ಏನ್ ಬಂದಿದ್ದೀರಿ. ನಿಮ್ಮಗಳ ಒಂದು ಶ್ರಮ ಸೇವೆ ನಿರಂತರವಾಗಿ ನಾವು ನೀವು ಜೀವಂತವಾಗಿರೋವರೆಗೂ ಕೂಡ ಈ ಸೇವೆ ಮುಂದುವರಿಬೇಕು. ಅದರ ಮೂಲಕ ನಮ್ಮ ಬರತಕ್ಕಂಥ ಮುಂದಿನ ಪೀಳಿಗೆಗೆ ನಾವು ಅತ್ಯುತ್ತಮವಾದಂಥ ಒಂದು ಪ್ರಕೃತಿ ಮತ್ತು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಏನು ಇವತ್ತು ದಿವಸ ನಾವು ನಿಮ್ಮ ಜೊತೆ ಭಾಗವಹಿಸ್ತಾ ಇದ್ದೀರಿ, ಇದು ಕೇವಲ ಸಸಿ ನಡೆದಂತಲ್ಲ, ಸಸಿ ನೆಟ್ಟ ಮೇಲೆ ಅದನ್ನು ಪೋಸ್ಟ್ ಮಾಡೋದು ಕೂಡ ಹಾಗೆ ಮುಖ್ಯ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲೂ ಕೂಡ ಬೆಟ್ಟದ ಮೇಲೆ ಇವನು ಇವತ್ತೊಂದು ದಿವಸ ಬೀಜದ ಉಂಡೆ ನಾವು ನಾಟಿ ಮಾಡ್ಲಿಕ್ಕೆ ಹೋಗಿದ್ರಿ, ಮುಂದುವರೆದು ಅದನ್ನ ಪೋಸ್ಟ್ ಮಾಡೋದು ಆಗಬೇಕು. ಜೊತೆ ಜೊತೆಗೆ ನಮ್ಗೆ ಅವಶ್ಯಕತೆ ಸಿಕ್ಕಂತ ಜಾಗಗಳಲ್ಲಿ ಸಸಿ ನೆಟ್ಟು ಅದನ್ನು ಪೋಸ್ಟ್ ಮಾಡೋದ ಕೆಲಸ ಮಾಡೋಣ. ಆ ನಿಟ್ಟಲ್ಲಿ ನೀವು ಬಂದಂತವರೆಲ್ಲರೂ ಕೂಡ ನನ್ನ ಸೋದರ ಮಿತ್ರ, ನನ್ನ ಏನು ಯುವ ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದ ಸೂಚಿಸ್ತಾ ಎಲ್ರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.